ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡಿ, ಫಸ್ಟ್ ನಾನಿಲ್ಲಿ ನಿಮಗೆ ಮ್ಯಾಂಗೋ ಕಸ್ಟರ್ಡ್ ಹೇಗೆ ಮಾಡೋದು ಅದನ್ನು ತಿಳಿಸಿಕೊಡ್ತೀನಿ. ಇದಕ್ಕೆ ನಾವು ಶಿಖರ್ನಿ ಸಹಿತ ಕರಿತೀವಿ ಕನ್ನಡದಲ್ಲಿ. ಬನ್ನಿ ಈಗ ನಿಮಗೆ ತೋರಿಸ್ತೀನಿ ನಾನು ಇವತ್ತು ಶಿಖರ್ನಿ ಹೇಗೆ ಮಾಡಿದೆ ಅಂತ. ಸೊ ಎಮ್ಮಿ ಆಗಿದೆ, ನೋಡಲಕ್ಕಂತೂ ಭಾಳ ಎಮ್ಮಿ ಅನಿಸ್ತಾ ಇದೆ. ಬನ್ನಿ ಇಲ್ಲಿ ನೋಡಿ, ನಾನು ಎರಡು ಮ್ಯಾಂಗೋಸ್ ತಗೊಂಡಿದ್ದೇನೆ, ಮಾವಿನ ಹಣ್ಣು. ಇದು ಮಾವಿನ ಹಣ್ಣು, ಶಿಖರ್ನಿ ಮಾಡುವ ಹಣ್ಣು. ಸೊ ಇದು ಮಾರ್ಕೆಟಲ್ಲಿ ಈಗ ಸೀಸನ್ ಇದೆ, ಸೊ ಇದು ಸಿಗುತ್ತದೆ. ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಮತ್ತು ನನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಖಂಡಿತವಾಗಿ ಹೇಳಿ. ಫಸ್ಟಿಗೆ ಇಲ್ಲಿ ನಾನು ಒಂದು ಬೌಲನ್ನು ತೊಗೊಂಡಿದ್ದೇನೆ, ಒಂದು ಬೋಗೋಣಿ ತೊಗೊಂಡಿದ್ದೇನೆ. ಈ ಬೋಗೋಣಿಯಲ್ಲಿ ನಾನು ಇಲ್ಲಿ ನೋಡಿ ಇದನ್ನು ಚೆನ್ನಾಗಿ ಮಿದ್ದು ಮಾಡ್ಕೋಬೇಕು. ಮ್ಯಾಂಗೋ ಮಾವಿನ ಹಣ್ಣು ಇದನ್ನು ಎಷ್ಟು ಮಿದ್ದು ಮಾಡ್ಕೋತೀರಲ್ಲ ಅಷ್ಟು ಇದನ್ನು ಹಿಂಡಲಕ್ಕೆ ಸುಲಭವಾಗುತ್ತದೆ. ಸೊ ನೋಡಿ, ಇದರಲ್ಲಿರುವ ರಸವನ್ನು ಎಲ್ಲ ನಾನು ಹಿಂಡುತ್ತಾ ಇದ್ದೇನೆ. ಈ ರೀತಿ ಹಿಂಡ್ಕೊಂಡ್ರೆ ಶಿಖರ್ನಿ ಅಂತ ನಿಮಗೂ ಗೊತ್ತಿರಬಹುದು. ಓಕೆ, ನೋಡಿ ಈ ಥರ ಆಯಿತು ಅದು. ಸೊ ಅದರದ್ದು ರಸ ಎಲ್ಲ ಇದರಲ್ಲಿ ನಾನು ಹಿಂಡ್ಕೊಂಡೆ. ನೆಕ್ಸ್ಟ್ ನೋಡಿ, ಇನ್ನೊಂದು ಮಾವಿನ ಹಣ್ಣು, ಅದು ಗಟ್ಟಿ ಇತ್ತು. ಸೊ ಇದನ್ನು ನಾನು ಸಣ್ಣಗೆ ಕಟ್ಟಿಂಗ್ ಮಾಡ್ಕೊಂಡಿದ್ದೇನೆ. ಸೊ ಈ ಥರ ನೀವು ಕಟ್ ಮಾಡ್ಕೋಬೇಕು. ಸಣ್ಣಗೆ ಕಟ್ ಮಾಡಿಕೊಂಡು ಇದನ್ನು ಒಂದು ಸೈಡು ತೆಗೆದಿಡ್ತೀನಿ. ನಂತರ ನಾನು ಇಲ್ಲಿ ಬೆಲ್ಲವನ್ನು ತಗೊಂಡಿದ್ದೇನೆ. ಸ್ವಲ್ಪ ನಿಮಗೆ ಸಿಹಿ ಜಾಸ್ತಿ ಬೇಕಂದರೆ ನೀವು ಬೆಲ್ಲವನ್ನು ಯೂಸ್ ಮಾಡ್ಬೋದು. ಬಟ್ ನಾನು ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ಬೆಲ್ಲವನ್ನು ಇದರಲ್ಲಿ ಹಾಕ್ತಾ ಇದ್ದೇನೆ. ನಾನು ಅದು ಪೇಸ್ಟ್ ಮಾಡ್ಕೊಂಡಿದ್ದೇನಲ್ಲ ಮಾವಿನ ಹಣ್ಣನ್ನು, ಅದರಲ್ಲಿ ಸ್ವಲ್ಪ ನಾನು ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಅದು ಎಲ್ಲ ಕರಗುವ ತನಕ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀರಲ್ಲ ಅಷ್ಟು ಚೆನ್ನಾಗಿ ಅದು ರುಚಿಕರವಾದ ಟೇಸ್ಟಿಯಾಗಿ ಆಗುತ್ತದೆ. ಇಲ್ಲಾಂದರೆ ಅದು ಬಾಯಿಯಲ್ಲಿ ಬೆಲ್ಲ ಅಂಶ ಸಿಗುವ ಚಾನ್ಸಸ್ ಇರುತ್ತದೆ. ಸೊ ನೋಡಿ, ಇಲ್ಲಿ ನಾನು ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದೆ. ನೆಕ್ಸ್ಟು ನಾನು ಇಲ್ಲಿ ಒಂದು ಗ್ಲಾಸ್ ಮಿಲ್ಕ್ ಹಾಕ್ತಾ ಇದ್ದೇನೆ, ಹಾಲು ಹಾಕ್ತಾ ಇದ್ದೇನೆ. ಇದು ಡಿಫ್ರೆಂಟ್ ಆಗಿದೆ. ಇದನ್ನು ಕಸ್ಟರ್ಡ್ ಅಂತಲೂ ನೀವು ತಿನ್ಬೋದು, ಶಿಖರ್ನಿ ಅಂತಲೂ ತಿನ್ಬೋದು. ಬಟ್ ಇದು ಒಂದು ಸ್ವಲ್ಪ ದಾವಣಗೆರೆ ಸೈಡ್ದು ಶಿಖರ್ನಿ ಇದೆ. ಸೊ ಇದು ನಮ್ಮ ಮನೆಯಲ್ಲಿ ಒಬ್ಬರು ಅಜ್ಜಿ ಬಂದಿದ್ದರು, ಅವರು ನನಗೆ ಹೇಳಿಕೊಟ್ಟಿದ್ದರು. ಸೊ ನಾನು ಆ ರೀತಿ ಇಲ್ಲಿ ಮಾಡ್ತಾ ಇದ್ದೇನೆ, ನಿಮಗೆ ತೋರಿಸ್ತಾ ಇದ್ದೇನೆ. ಈಗ ನೋಡಿ, ಇದನ್ನು ಸಹಿತ ಚೆನ್ನಾಗಿ ಒಂದುಗೂಡಿಸಬೇಕು. ಮಾವಿನ ಹಣ್ಣು ಮತ್ತು ಹಾಲು ಎರಡು ಮಿಕ್ಸ್ ಆಗಬೇಕು, ಅದು ಟೇಸ್ಟಿ ಆಗುತ್ತದೆ. ಸೊ ಈ ಟೈಪು ಕಲರ್ ಬಂತು ಸ್ವಲ್ಪ ಲೈಟಾಗಿ. ನೆಕ್ಸ್ಟ್ ನಾನು ಇಲ್ಲಿ ಕಟ್ಟಿಂಗ್ ಮಾಡ್ಕೊಂಡಿರುವ ಮ್ಯಾಂಗೋಸನ್ನು ಇದರೊಳಗೆ ಹಾಕ್ತಾ ಇದ್ದೇನೆ. ಸೊ ಅದು ಒಂಥರ ಬಾಯಲ್ಲಿ ಸಿಗ್ತಾ ಇರುತ್ತದೆ ಮ್ಯಾಂಗೋಸ್ ತಿನ್ನುವಾಗ. ಕಸ್ಟರ್ಡ್ ನೀವು ತಿಂದಿರ್ಬೋದು, ಸೊ ಹಾಗೆ ಇದು ಬಾಯಲ್ಲಿ ಸ್ವಲ್ಪ ಸಿಗ್ತಾ ಇರುತ್ತದೆ. ನೋಡು ನೋಡು. ಓಕೆ ನೋಡಿ, ಇಲ್ಲಿ ಇದನ್ನು ಸಹಿತ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ ಇಲ್ಲಿ. ನೆಕ್ಸ್ಟ್ ನೋಡಿ, ನಾನು ಇಲ್ಲಿ ಇಲಾಚಿಯನ್ನು ಹಾಕ್ತಾ ಇದ್ದೇನೆ, ಏಲಕ್ಕಿ. ಇದನ್ನು ಸಣ್ಣಗೆ ಪುಡಿ ಮಾಡಿ ಇದಕ್ಕೆ ಹಾಕ್ತಾ ಇದ್ದೇನೆ. ಇದು ಸಹಿತ ತಿನ್ನುವಾಗ ಬಾಯಲ್ಲಿ ಟೇಸ್ಟಿ ಎಮ್ಮಿಯಾಗಿ ಇರುತ್ತದೆ. ಸೊ ಮನೆಯಲ್ಲಿ ನೀವು ಟ್ರೈ ಮಾಡಿ ಪ್ಲೀಸ್. ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ನಿಮ್ಮ ಕಾಮೆಂಟ್ ಖಂಡಿತವಾಗಿ ಹೇಳಿ. ಸೊ ಮನೆಯಲ್ಲಿ ಟ್ರೈ ಮಾಡಿ, ಈಗಂತೂ ನಿಮ್ಗೆ ನೋಡಲಿಕ್ಕೆ ಎಮ್ಮಿ ಅನಿಸ್ತಾ ಇರ್ಬೋದು. ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಬೆಲ್ ಬಟನನ್ನು ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಇಲ್ಲಿ ನೋಡಿ, ಈಗ ನಾ ಸರ್ವ್ ಮಾಡ್ತಾ ಇದ್ದೀನಿ, ಹೇಗೆ ಕಾಣ್ತಾ ಇದೆ ನೋಡಿ. ಮತ್ತು ನೀವು ಖಂಡಿತವಾಗಿ ಮನೆಯಲ್ಲಿ ಮಾಡಿ ನನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಖಂಡಿತವಾಗಿ ತಿಳಿಸಿ. ಮತ್ತು ನೆಕ್ಸ್ಟ್ ವ್ಲಾಗ್ನಲ್ಲಿ ನಾನು ಖಂಡಿತವಾಗಿ ಸಿಗ್ತೀನಿ ನಿಮ್ಮ ಜೊತೆ.